आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. चिकोडी तालुक्यात सार्वजनिक सरकारी दवाखान्यांची दुरावस्था, वैद्यकीय अधिकाऱ्यांची कमतरता, औषध साठा अपुरा, रुग्णांची होते गैरसोय. बेळगाव जिल्ह्यातील चिकोडी केंद्र सार्वजनिक सरकारी हॉस्पिटल हे अनेक खेडोपाडी वाडी वस्त्यांना जोडले गेले आहे. या ठिकाणी नियमित शेकडो रुग्ण या ठिकाणी उपचार शस्त्रक्रियेसाठी येत असतात, पण या ठिकाणी मूलभूत सरकारी सुविधा मिळत नसल्याने रुग्णांना डॉक्टर तसेच येथील कर्मचाऱ्यांची रुग्णांना वाट पाहावी लागते. त्यामुळे दिवसेंदिवस रुग्णांची गैरसोय वाढत चालली आहे. वैद्यकीय सुविधेबद्दल नाराजी व्यक्त होत आहे. ಸ್ಯಾಂಕ್ಷನ್ ಪೋಸ್ಟ್ ಟ್ವೆಲ್ ಮೆಂಬರ್ಸ್ ಈಗ ವರ್ಕಿಂಗ್ ಇದ್ದಾರೆ. ಒಬ್ಬರು ಆರ್ಥೋಪೆಡಿಷಿಯನ್ಗೆ ಬಿಡ್ ಮೇಲೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಎ ಸ್ಕಿನ್ ಆ್ಯಂಡ್ ಎರಡು ವೇಕೆಂಟ್ ಇದ್ದಾವೆ. ಬರೋ ದಿವಸದಲ್ಲಿ ಅದನ್ನು ತುಂಬ್ತೀನಿ ಅಂತೇಳಿ ನಮ್ಮ ಮೇಲಧಿಕಾರಿಗಳು ಆಶ್ವಾಸನೆ ಕೊಟ್ಟಾರೆ. ಯಾರಾದರೂ ಬಂದರೆ ಬಿಡ್ ಮೇಲೆ ಮತ್ತು ಉಳಿದೆಲ್ಲ ಡಿಪಾರ್ಟ್ಮೆಂಟ್ ವರ್ಕಿಂಗ್ ಇದಾವೆ. ಸರಿ, ಕೊರತೆ ಹೀಗೆ ನಮ್ಮಲ್ಲಿ ಆಗುವಂಥವಷ್ಟು ಟ್ರೀಟ್ಮೆಂಟ್ ನಾವು ಮಾಡ್ತೀವಿ. ಉಳಿದಿದ್ದನ್ನು ಸಿವಿಲ್ ಹಾಸ್ಪಿಟಲ್ ಬರೋಣ. ಎಮರ್ಜೆನ್ಸಿ ಬಂದರೆ ಎಮರ್ಜೆನ್ಸಿ ಫಸ್ಟೇ ಟ್ರೀಟ್ಮೆಂಟ್ ಮಾಡಿ ಇಮಿಡಿಯೇಟ್ ಸಿವಿಲ್ ಹಾಸ್ಪಿಟಲ್ಗೆ ನಮ್ಮ ಆ್ಯಂಬುಲೆನ್ಸ್ ಮುಖಾಂತರ ಶಿಫ್ಟ್ ಮಾಡಿಸ್ತೀವಿ. ಆಲ್ಮೋಸ್ಟ್ ಆಲ್ ಸ್ವಚ್ಛತೆ ಅಂತೂ ಎಲ್ಲ ಇನ್ಸೈಡ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಕಾಯಕಲ್ಪದಲ್ಲೆಲ್ಲ ನಮ್ಮದು ಸೆಲೆಕ್ಟ್ ಆಗಿದೆ ಹಾಸ್ಪಿಟಲ್ ಸ್ಟೇಟ್ ಲೆವೆಲ್ಗೆ. ಕಾಯಕಲ್ಪ ಕ್ಲೀನ್ಲಿನೆಸ್ ಒಳಗೆ ಇನ್ನೂ ಒಂದು ಸ್ವಲ್ಪ ಇದೆ, ಅದನ್ನು ಅಷ್ಟು ಮಾಡ್ತೀವಿ. ಅವರು ಸ್ಟೇಟ್ ಲೆವೆಲ್ ಟೀಮ್ ವಿಸಿಟ್ ಮಾಡೋದ್ರಲ್ಲಿ ಮಾಡಿ ಒಂದು ಸ್ವಲ್ಪ ಹಳೆ ಬಿಲ್ಡಿಂಗ್ ಇದ್ದಿದ್ದಕ್ಕೆ ಹಿಂದ್ಗಡೆ ಸೆಪ್ಟಿಕ್ ಟ್ಯಾಂಕ್ ಲೀಕೇಜ್ ಇದೆ, ಅದನ್ನು KHSRDP ಇಂಜಿನಿಯರ್ ಅವ್ರ ಗಮನಕ್ಕೆ ತಂದಿವಿ. ಅವರು ಇಷ್ಟರಲ್ಲೇ ಬಜೆಟ್ ತರಿಸಿ ಮಾಡಿಸ್ಕೊಡ್ತೀನಿ ಅಂತ ಆಶ್ವಾಸನೂ ಕೊಟ್ಟಾರೆ. ಮತ್ತು ಎಲೆಕ್ಟ್ರಿಕ್ ವೈರಿಂಗ್ ಅಷ್ಟು ಒಂದು ಸ್ವಲ್ಪ ಎಲ್ಲ ಕಡೆ ಬಸ್ಟ್ ಆಗಿತ್ತು, ಈಗ ಅದಕ್ಕೆ ಒಂದು 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ವರ್ಕ್ ಇಷ್ಟರಲ್ಲೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಬ್ಬರು ಕಾಂಟ್ರಾಕ್ಟರ್ಗೆ ಟೆಂಡರ್ ಆಗಿದೆ, या दवाखान्यात नियमित गर्भ तपासणीसाठी येत असतात. यांना कोणत्याच पद्धतीने सुव्यवस्था त्यांना मिळत नाही. शिवाय त्यांना पिण्याचे पाणी, गरम पाणी, स्वच्छ पाणी मिळत नाही. शिवाय येथे योग्य व्यवस्थापन नसल्याने या ठिकाणी घाणीचे साम्राज्य वाढत आहे. ಜಿಲ್ಲಾಧಿಕಾರಿಗಾಗಲಿ ಅಥವಾ ಸಂಬಂಧಪಟ್ಟ MLAಗಳಿಗೆ ಏನು ಕಮಿಷನ್ ಕೊಟ್ಟವ್ರು ಟೆಂಟರ್ ಮಾಡ್ಕೊತಾರಲ್ಲ, ಒಬ್ಬಗಾಗಿ ಮತ್ತು ಅಸ್ತವ್ಯಸ್ತ ಆದ ಕಾರಣ ಐತೆ. ಅದು ಅಲ್ಲಿ ಯಾರು ಕೇಳುವಂಥ ಯಾರೇ ಇಲ್ಲ. ಅಲ್ಲಿ ಚಿತ್ತಂದ್ರೆ ಅದೇ ಟೆಂಟರ್ ಟೆಂಟರ್ ಏನು ಮಾಡಿರ್ತಾರಲ್ಲ, ಒಬ್ಬಕ್ಕೆ ಟೆಂಟರ್ ಒಬ್ಬಕ್ಕೆ ಒಬ್ಬನಿಗೆ ಹೋಗ ಇಡೀ ಬೆಳಗಾವಿ ಜಿಲ್ಲೆ ನಾವನ್ನು ನೋಡುವಾಗ್ತಾನೆ. ಅದಕ್ಕೆ ಅದು ಸ್ವಚ್ಛತೆ ಆಗಿಲ್ಲ ಅಲ್ಲಿ. ಮತ್ತು ಆಯಾ ಏನು ಇವರು ಇರ್ತಾರಲ್ಲ CO ಅಂದರೆ ಮೆಡಿಕಲ್ ಆಫೀಸರ್, ಆ ಮೆಡಿಕಲ್ ಆಫೀಸರ್ ಸ್ವಲ್ಪ ನಿಗಾ ಇಡಬೇಕು. ಮೆಡಿಕಲ್ ಆಫೀಸರ್ ನಿಗಾ ಇಡ್ತಾ ಇಲ್ಲ. ಸಂಬಂಧಪಟ್ಟಂಥ ಟೆಂಡರ್ ಓನರ್ ಇದ್ದಿರ್ತಾರಲ್ಲ, ಅಲ್ಲಿ ಇವರು ಆಯಾಗೊಳ್ದಾರು, ಅವ್ರಿಗೆ ಪಗಾರ ಕೊಟ್ಟಿದ್ದಾರು. ಅವ್ರನ್ನ ಬಿಟ್ಟು ಟಿ ವಿ ನಾಳೆ ನೋಡ್ತೀನಿ, ಮಾರು ದಿವಸ ಮಂತ್ಲಿ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಸಲುವಾಗಿ ಆಕಡೆ 6 ಲಕ್ಷ ಇರಲಿಲ್ಲ. ನಾಳೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಬಂದರೆ ನಾಳೆ ಎಲ್ಲರೂ ಕ್ಯೂ ವಚ್ಚಿರ್ತಾರೆ. ಯಾರ ಆಕೆ ಕಾರ್ಮಿಕರು ಏನು ಟೆಂಡರ್ದಾಗ ಬಂದಿರ್ತಾರಲ್ಲ ಕಾರ್ಮಿಕರ, ಆ ಕಾರ್ಮಿಕರು ನಾಳೆ ಸರ್ಟಿಫಿಕೇಟ್ ತೊಗೊಂಡು ಆಯಾ ಏಜೆಂಟ್ರು ಇಟ್ಕೊಂಡು ಅವರ ಅಲ್ಲಿ ಇದನ್ನ ಮಾಡ್ತಾರೋ. ಅದಕ್ಕೆ ಅಸ್ತವ್ಯಸ್ತ ಆದಂಥ ಕಾರಣ ಐತಿ. ಮತ್ತು ಅಸ್ತವ್ಯಸ್ತ ಆಗೈತಿ ಕಾರಣ ಅಂದರೆ ಏನು, ಅಲ್ಲಿ ಸ್ವಚ್ಛತೆ ಇಲ್ಲ ಅನ್ನೋ ಇದನ್ನ ಏನು ಮಾಡೋಕ್ಕೆ ಬರವಾಗ್ತವೆ. ಯಾಕೆ ಯಾರು ಕೇಳೋರಿಲ್ಲ ಯಾರು ಅಲ್ಲಿ ಶಿವನ ಅದೇ ಟೈಪ್ ಇದ್ದಾನೆ. ಶಿವನ ಕೇಳೋಣ ಇವನ ಮ್ಯಾಗೆ ಹೇಳ್ತಾನೆ ಟೆಂಡರ್ ಮ್ಯಾಗೆ. ಆ ಟೆಂಡರ್ ಅಂತ ಯಾವುದೋ ಮಿನಿಸ್ಟರ್ ಅಂತ ಅಥವಾ ಆ ಭಾಗದ MLA ಅದ ಈ ಭಾಗದ MLA ಉಳ್ದ ಈ ಅನಿಸಿಕೆ ಹೇಳ್ತಾನೆ ಅವ. ಅದಕ್ಕೆ ಶಿವ ಅವ್ರನ್ನ ಕೇಳೋಂಗಿಲ್ಲ. ಹೀಗಾಗಿ ಸ್ವಚ್ಛತೆ ಅಂತ ಆಗೈತಿ. ಅವ್ರು ಕೇಳೋರು ಯಾರಿಲ್ಲ ಯಾರು ಜನರ ಸಮಸ್ಯೆ. ಜನರು ಎಚ್ಚೆತ್ತುಕೊಂಡಾಗ ಇವರು ಅಧಿಕಾರಿಗಳು ಅಂಜವರ ಅಲ್ಲಿ ಮಠ ಇಲ್ಲಿ ಅಂಜುವುದಿಲ್ಲ. ಅಲ್ಲಿ ಮಂದಿ ನಿಲ್ಬೇಕಾಗಿತ್ತು. ಅಲ್ಲಿ ಒಂಥರ ಕಾರ್ಯಕ್ರಮ ಮಾಡಿದ್ದೆವು ಸರ್ಕಾರಿ ಆಸ್ಪತ್ರೆಗೆ ಬೀಗ ಬಿದ್ದರ ಕಾರ್ಯಕ್ರಮ ಹಾಕಿದ್ದು ಸುಲಭ ಕಾರ್ಯಕ್ರಮ ಹಾಕಿದ್ದು. ನಮ್ಮ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ವತಿಯಿಂದ ಈಗಾಗಲೇ ಬೀಗ ಮುದ್ರೆ ಹಾಕಿದ್ದು. ಇನ್ನು ಅದು ಮುಂದೆ ಇನ್ನು ಬೀಗ ಮುದ್ರೆ ಹಾಕೊಂಡ್ರು ಮತ್ತೆ ಎಚ್ಚರಿಕೆ ಅವರವರ.